சந்தோஷம் ஜனயேத் பிரஜ்ஞஹ ததேவ ஈஸ்வர பூஜனம். ஜனதா ஜனார்தனர சேவையல்லே பரமாத்மனன்னு கண்ட நித்ய சாகசி, நித்ய காயகி, சரள ஹிருதயி, சரள சௌஜன்யத, நிர்மல சித்தத, ಯಾವುದೇ ಫಲಾಪೇಕ್ಷೆ ಇಲ್ಲದೆ ವಿಶ್ವ ಮಾನವನಂತೆ ಕಂಗೊಳಿಸುವ ಕರ್ಮಯೋಗಿ ಪೇಜಾವರ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಪಾದರು. ಹುಟ್ಟಿದ ಮೇಲೆ ಎಷ್ಟು ಕಾಲ ಬದುಕಿದರು ಎನ್ನುವುದು ಮುಖ್ಯವಲ್ಲ, ಬದುಕಿರುವಷ್ಟು ಕಾಲ ಅವರು ಮಾಡಿದ ಸಾಧನೆಗಳೆಷ್ಟು ಎನ್ನುವುದು ಮುಖ್ಯ. ಅಂತಹ ಸಾಧಕರಲ್ಲಿ ಒಬ್ಬರು ನಮ್ಮ ವಿಶ್ವ ಸಂಸಾರಿ ಶ್ರೀ ಪೇಜಾವರ ಶ್ರೀಗಳು. ಇವರಿಗೆ ವಿಶ್ವದ ಪ್ರಜೆಗಳೆಲ್ಲ ಬಂಧುಗಳು. ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದು ಉಡುಪಿ. ಈಗ ಜಿಲ್ಲೆಯಾಗಿರುವ ಈ ಯಾತ್ರಾ ಸ್ಥಳಕ್ಕೆ ಉಡುಪಿ ಎಂದು ಹೆಸರು ಬರಲು ಒಂದು ಪೌರಾಣಿಕ ಹಿನ್ನೆಲೆಯಿದೆ. ಇಲ್ಲಿ ನಕ್ಷತ್ರಗಳ ಪತಿಯಾದ ಚಂದ್ರನು ಶಾಪಗ್ರಸ್ತನಾಗಿ ತಪಸ್ಸು ಮಾಡಿ ಬಿಡುಗಡೆ ಹೊಂದಿದ್ದರಿಂದ ಈ ಸ್ಥಳಕ್ಕೆ ಉಡುಪಿ ಎಂಬ ಹೆಸರು ಬಂದಿತೆಂದು ಹೇಳುತ್ತಾರೆ. ಸುಮಾರು 12-13 ಶತಮಾನದ ನಡುವಿನಲ್ಲಿ ಭಾರತದಲ್ಲಿ ವಿದೇಶಿ ಧರ್ಮಗಳ ಪ್ರಭಾವದಿಂದಾಗಿ ಒಂದು ಬಗೆಯ ಸಂದಿಗ್ಧತೆ ಉಂಟಾಗಿತ್ತು. ಭಾರತೀಯರಿಗೆಲ್ಲ ಪಂಥಗಳ ಅಂತಃಕಲಹಗಳಿಂದಾಗಿ ಅಭದ್ರತೆ ಕಾಡುತ್ತಿತ್ತು. ಅಂತಹ ಸಮಯದಲ್ಲಿ ಧರ್ಮ ಪ್ರಚಾರಗೈದು ಧರ್ಮ ಜಾಗೃತಿಯನ್ನು ಮೂಡಿಸಿದ ಆಚಾರ್ಯ ಪುರುಷರೆಂದರೆ ಅದ್ವೈತ ಸಿದ್ಧಾಂತ ಬೋಧಿಸಿದ ಶ್ರೀ ಶಂಕರಾಚಾರ್ಯರು, ವಿಶಿಷ್ಟಾದ್ವೈತ ಸಿದ್ಧಾಂತ ಬೋಧಿಸಿದ ಶ್ರೀ ರಾಮಾನುಜಾಚಾರ್ಯರು ಮತ್ತು ದ್ವೈತ ಸಿದ್ಧಾಂತ ಬೋಧಿಸಿದ ಶ್ರೀ ಮಧ್ವಾಚಾರ್ಯರು. ಸಾಕ್ಷಾತ್ ಹನುಮದೇವ ಅವತಾರವೆಂದೇ ಭಕ್ತರು ಕೊಂಡಾಡುವ, ಆರಾಧಿಸುವ ಮತ್ತು ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದು ಭಾಷ್ಯಕಾರರೆನಿಸಿ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಶ್ರೀ ಮಧ್ವಾಚಾರ್ಯರು ಕ್ರಿಸ್ತಶಕ 1317 ಸಾರ್ಥಕ ಬದುಕನ್ನು ಕಂಡು ಸುಮಾರು 79 ವರ್ಷಗಳ ಕಾಲ ಲೋಕದ ಉದ್ಧಾರಕ್ಕಾಗಿ ಶ್ರಮಿಸಿ ದೈವೈಕ್ಯರಾದರು. ಇವರು ಧರ್ಮ ಪ್ರಚಾರ ಮತ್ತು ತಾವು ಪ್ರತಿಷ್ಠಾಪಿಸಿದ ಶ್ರೀಕೃಷ್ಣನ ವಿವಿಧ ಪೂಜೆಗಳಿಗಾಗಿ ಉಡುಪಿಯಲ್ಲಿ 8 ಬಾಲಯತಿಗಳಿಗೆ ಪರಮಹಂಸ ಸನ್ಯಾಸ ದೀಕ್ಷೆಯನ್ನು ನೀಡಿ 8 ಪೀಠಗಳನ್ನು ಸ್ಥಾಪಿಸಿದರು. ತಮ್ಮ ಸ್ವಂತ ಕೈಗಳಿಂದ ಅರ್ಜಿಸಿದ ಭಗವಂತನ ವಿಗ್ರಹಗಳನ್ನು ಅವರಿಗೆ ನೀಡಿ ಆರಾಧ್ಯ ದೇವತೆಗಳನ್ನಾಗಿ ಪೂಜಿಸುವಂತೆ ಅನುಗ್ರಹಿಸಿದರು. ಇವರು ಸ್ಥಾಪಿಸಿದ ಅಷ್ಟಮಠಗಳೆಂದರೆ ಶ್ರೀ ಕೃಷ್ಣಾಪುರ ಮಠ, ಶ್ರೀ ಪುತ್ತಿಗೆ ಮಠ, ಶ್ರೀ ಶಿರೂರು ಮಠ, ಶ್ರೀ ಸೋದೆ ಮಠ, ಶ್ರೀ ಕಾಣಿಯೂರು ಮಠ, ಶ್ರೀ ಪೇಜಾವರ ಮಠ, ಶ್ರೀ ಪಲಿಮಾರು ಮಠ ಮತ್ತು ಶ್ರೀ ಅದಮಾರು ಮಠ. ಈ 8 ಮಠಗಳಲ್ಲಿ ವಿಠಲ ದೇವರನ್ನು ಕರುಣಿಸಿದ ಮಠವೇ ಪೇಜಾವರ ಮಠ. ಇದರ ಮೂಲ ಯತಿಗಳು
ಶ್ರೀ ಅಧೋಕ್ಷಜ ತೀರ್ಥರು. ಪೇಜಾವರ ಮಠದ ಗುರುಪರಂಪರೆಯಲ್ಲಿ 31ನೇ ಯತಿಗಳಾದ ಶ್ರೀ ವಿಶ್ವಮಾನ್ಯ ತೀರ್ಥರು ಬಯಧಾನ್ಯ ಸಂವತ್ಸರದ ಮಾರ್ಗಶಿರ ಶುದ್ಧ ದಶಮಿ ಅಂದರೆ ಕ್ರಿಸ್ತಶಕ 1938ನೆಯ ಇಸವಿ ಡಿಸೆಂಬರ್ 3ರಂದು ಹಂಪೆಯ ಯಂತ್ರೋದ್ಧಾರ ಮುಖ್ಯ ಪ್ರಾಣನ ಸನ್ನಿಧಿಯಲ್ಲಿ 8 ವರ್ಷದ ಬಾಲಕನಿಗೆ ಸನ್ಯಾಸ ದೀಕ್ಷೆ ನೀಡಿ ವಿಶ್ವೇಶ್ವ ತೀರ್ಥ ಎಂದು ಆಶ್ರಮ ನಾಮ ನೀಡಿದರು. ಅವರೇ ಲೌಕಿಕ ಪಾರಮಾರ್ಥಿಕಗಳ ಸಂಗಮದಂತಿರುವ ಶ್ರೀ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಪಾದರು. ತನ್ನ 8ನೇ ವಯಸ್ಸಿನಲ್ಲಿ ಶ್ರೀ ಮಧ್ವಾಚಾರ್ಯರ ಪೀಠವನ್ನು ಏರಿದ ಶ್ರೀಪಾದರಿಗೆ ಈಗ 82 ವರ್ಷ. ಸನ್ಯಾಸವನ್ನು ಸ್ವೀಕಾರ ಮಾಡುವಾಗ ನಾನು 7ನೇ ವಯಸ್ಸಿನವ. ಸನ್ಯಾಸದ ಜವಾಬ್ದಾರಿ ಏನೂ ಗೊತ್ತಿಲ್ಲ, ಪೀಠದ ಹೊಣೆಗಾರಿಕೆ ಇದಕ್ಕೂ ಗೊತ್ತಿಲ್ಲ. ಆದರೆ ನನಗೆ ಒಂದೇ ಸಂತೋಷ, ದೇವರ ಪೂಜೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶ ದೊರೆಯುತ್ತದೆ ಎಂಬುದಾಗಿ ಚಿಕ್ಕ ಬಾಲಕನಾದ ನನಗೆ ಸನ್ಯಾಸದ ಸಂದರ್ಭದಲ್ಲಿ ಬಂದ ಆಕರ್ಷಣೆ. ಎಲ್ಲ ಸ್ವಾಮಿಗಳು ಭಗವಂತರ ಪೂಜೆ ಮಾಡ್ತಾ ಇದ್ದಾರೆ, ನನಗೂ ಪೂಜೆಯನ್ನು ಮಾಡುವ ಒಂದು ಅವಕಾಶ ದೊರೆಯುತ್ತದೆ, ಇಷ್ಟೇ ನನ್ನ ಮನಸ್ಸಿನಲ್ಲಿತ್ತು ಹೊರತು ಇತರ ಯಾವ ಜವಾಬ್ದಾರಿ ಹೊಣೆಗಾರಿಕೆ ಅದರ ಕಲ್ಪನೆಯೇ ನನಗೆ ಇರಲಿಲ್ಲ. ಶ್ರೀಪಾದರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಬಳಿ ಇರುವ ರಾಮಕುಂಜ ಗ್ರಾಮದಲ್ಲಿ ಶ್ರೀ ಎಂ ನಾರಾಯಣಾಚಾರ್ಯರು ಮತ್ತು ತಾಯಿ ಕಮಲಮ್ಮನವರ ಸುಪುತ್ರನಾಗಿ 1931ರ ಪ್ರಜಾಪತಿ ಸಂವತ್ಸರ ವೈಶಾಖ ಶುದ್ಧ ದಶಮಿ ಸೋಮವಾರ 4ರಂದು ಜನಿಸಿದರು. ಇವರ ಪೂರ್ವಾಶ್ರಮದ ಹೆಸರು ವೆಂಕಟರಮಣ. ವಿಶ್ವಮಾನ್ಯ ತೀರ್ಥರು ಮತ್ತು ವಿದ್ಯಾಮಾನ್ಯ ತೀರ್ಥರು ಇಬ್ಬರು ನಮ್ಮ ಗುರುಗಳು. ವಿದ್ಯಾಮಾನ್ಯ ತೀರ್ಥರು ನನಗೆ ವಿದ್ಯಾಭ್ಯಾಸ ಮಾಡಿ ಶಿಕ್ಷಣ ಕೊಟ್ಟ ವಿದ್ಯಾಗುರುಗಳು. ವಿಶ್ವಮಾನ್ಯ ತೀರ್ಥರು ಸನ್ಯಾಸವನ್ನು ನೀಡಿದವರು. ಅವರ ಜೊತೆಗೆ ನನಗೆ ಹೆಚ್ಚಿನ ಸಂಪರ್ಕ ಇರಲಿಲ್ಲ. ಸನ್ಯಾಸ ಕೊಟ್ಟು ತಕ್ಷಣ ಅವರು ತೆರಳಿದ್ದಾರೆ. ಅವರ ಬುದ್ಧಿಶಕ್ತಿ ಮತ್ತು ರಾಷ್ಟ್ರಭಕ್ತಿ ಇದೆಲ್ಲ ನಮಗೆ ಆದರ್ಶವಾಗಿತ್ತು. ಗುರುಗಳಾದ ವಿಶ್ವಮಾನ್ಯ ತೀರ್ಥರು ಒಮ್ಮೆ ಊರಿಗೆ ಬಂದಿದ್ದಾಗ ಅವರನ್ನು ನೋಡಿ ಮನೆಗೆ ಬಂದು ಅವರಂತೆ ಶಾಲನ್ನು ಹೊದ್ದಿಕೊಂಡು ನಾನೇ ಪೇಜಾವರ ಸ್ವಾಮಿ ಎಂದು ಅವರನ್ನು ಅನುಕರಿಸುತ್ತಾ ಅನೇಕ ರೀತಿಯ ಆರತಿ ಮಾಡಿ ದೇವರ ಪೂಜೆ ಮಾಡಿ ಎಲ್ಲರಿಗೂ ತೀರ್ಥ ಕೊಡುತ್ತಿದ್ದರಂತೆ. ದೈವ ನಿರ್ಣಯದಂತೆ ಅದೆಲ್ಲವೂ ನಿಜವಾಯಿತೆಂದು ಹೇಳುತ್ತಾರೆ ಶ್ರೀಪಾದರು. ಶ್ರೀಪಾದರು ಪ್ರಾಥಮಿಕ ಸಂಸ್ಕೃತ ಕಲಿತಿದ್ದು ರಾಮಕುಂಜ ಸಂಸ್ಕೃತ ಎಲಿಮೆಂಟರಿ ಶಾಲೆಯಲ್ಲಿ. ಆದರೆ ಅದು ನಿಮಿತ್ತ ಮಾತ್ರವಷ್ಟೇ. ಅವರಿಗೆ ಗುರುಗಳು ಪಾಠ ಹೇಳಿಕೊಟ್ಟು ಬಂದ ಜ್ಞಾನಕ್ಕಿಂತ ದೇವತಾ ಪ್ರಸಾದವೆಂಬಂತೆ ಜನ್ಮಾಂತರ ಸುಕೃತದಿಂದ ಇರುವ ಶಾಸ್ತ್ರಜ್ಞಾನ, ಜಾಗತಿಕ ಜ್ಞಾನ, ಕರ್ತವ್ಯ ಶಕ್ತಿ, ಸದ್ಗುಣಗಳು ಒಲಿದಿದೆ ಎನ್ನಬಹುದು. ತನ್ನ 8ನೇ ವಯಸ್ಸಿಗೆ ಸಂಧ್ಯಾವಂದನೆ, ಜಪ, ಮಂತ್ರ, ಅಗ್ನಿ ಕಾರ್ಯ ಎಲ್ಲವನ್ನೂ ಕಲಿತು ಸನ್ಯಾಸ ದೀಕ್ಷೆಯನ್ನು ಪಡೆದರು. ಈ ಇಳಿ ವಯಸ್ಸಿನಲ್ಲೂ ತೆಳುದೇಹದ ಶ್ರೀಪಾದರು ತಮ್ಮ ಚುರುಕು ನಡೆಯೊಂದಿಗೆ ವಿಶ್ರಾಂತರಹಿತವಾಗಿ ಸೇವಾ ಕಾರ್ಯದಲ್ಲಿ ತೊಡಗಿರುತ್ತಾರೆಂದರೆ ಪ್ರತಿನಿತ್ಯ ಪ್ರಾತಃಕಾಲದಲ್ಲಿ ಇವರು ರೂಢಿಸಿಕೊಂಡು ಬಂದಿರುವ ಯೋಗಾಭ್ಯಾಸ. ಚಿಕ್ಕಂದಿನಲ್ಲೇ ಯತಿಯಾದ ಇವರಿಗೆ ಆಗಲೇ ಅತಿಯಾದ ರಾಷ್ಟ್ರಪ್ರೇಮ.
ಆ ದಿನಗಳಿಂದಲೇ ಗಾಂಧೀಜಿಯವರ ತತ್ವವನ್ನು ಅಳವಡಿಸಿಕೊಂಡು ಪ್ರಾರಂಭವಾದ ಇವರ ಸರಳ ಹಾಗೂ ಸ್ವಾವಲಂಬಿ ಜೀವನ, ಜನಸೇವಾ ಕಾರ್ಯ ಇಂದಿಗೂ ಅವ್ಯಾಹತವಾಗಿ ನಡೆದುಕೊಂಡು ಬಂದಿದೆ. ಸಂಸ್ಕೃತ ಶಾಸ್ತ್ರಾಧ್ಯಯನದಲ್ಲಿ ಪಾಂಡಿತ್ಯ ಗಳಿಸಿರುವ ಶ್ರೀಪಾದರು ಅಭೂತಪೂರ್ವ ಸ್ಮರಣಾಶಕ್ತಿ, ಕಲ್ಪನಾಶಕ್ತಿ ಮತ್ತು ಆಶುಕವಿ ರಚನಾ ಸಾಮರ್ಥ್ಯ ಉಳ್ಳವರು. ಅವರು ಮಧ್ವನವಮಿ ಸಭೆಗಳಲ್ಲಿ ಸಮಯೋಚಿತ ಸ್ವಾರಸ್ಯಪೂರ್ಣ ಭಾಷಣ ಮಾಡಿದರೆಂದರೆ ಎಲ್ಲರೂ ಮಂತ್ರಮುಗ್ಧರಾಗಿ ಬಿಡುತ್ತಿದ್ದರು. ಆದರ್ಶ ಯತಿಗಳಾಗಿ, ಆಧ್ಯಾತ್ಮಿಕ ಚಿಂತಕರಾಗಿ, ಸಮಾಜದ ಹಿತಕ್ಕಾಗಿ ಶ್ರಮಿಸುತ್ತಿರುವ ಶ್ರೀಪಾದರು ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಇಂದಿಗೂ ಕಳಕಳಿಯಿಂದ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಇವರ ಮೊದಲ ಸೇವೆಯ ಭದ್ರ ಬುನಾದಿಯ ಅಡಿಗಲ್ಲು ಶುರುವಾಗಿದ್ದು ತಮ್ಮ ಮಧ್ವ ಮಠದಿಂದಲೇ. ಮಧ್ವ ಸಮಾಜದ ಏಳಿಗೆಗಾಗಿ ತಮ್ಮ ಪ್ರಥಮ ಪರ್ಯಾಯ ಸಂದರ್ಭದಲ್ಲಿ ಅನೇಕರ ಪ್ರತಿಭಟನೆ ನಡುವೆ ಶ್ರೀ ಮಾಧ್ವ ಮಹಾಮಂಡಲವನ್ನು ಹುಟ್ಟುಹಾಕಿ ಅದರಡಿಯಲ್ಲಿ ಪ್ರಥಮ ಮಾಧ್ವ ತತ್ವಜ್ಞಾನ ಸಮ್ಮೇಳನವನ್ನು ಶ್ರೀ ಕೃಷ್ಣನ ಸನ್ನಿಧಾನದಲ್ಲಿ ನಡೆಸಿ ಮಾಧ್ವ ತತ್ವಜ್ಞಾನ ಪರಂಪರೆಯನ್ನು ಉಳಿಸಿ ಬೆಳೆಸಲು ಭಾರತದಲ್ಲೇ ಮಾದರಿ ಗುರುಕುಲ ಎನಿಸಿದ ಪೂರ್ಣ ಪ್ರಜ್ಞ ವಿದ್ಯಾಪೀಠವನ್ನು ಸ್ಥಾಪಿಸಿದರು. ಅಖಿಲ ಭಾರತ ಮಾಧ್ವ ಮಹಾಮಂಡಲ ಸ್ಥಾಪನೆಯಾಗುವಾಗ ಮಧ್ವಾಚಾರ್ಯರ ತತ್ವ ಪ್ರಸಾರದ ಬಗ್ಗೆ ಸಂಘಟಿತವಾದ ಪ್ರಯತ್ನ ಎಲ್ಲ ಮಠಾಧಿಪತಿಗಳು ಸಮಾಜದ ಸಂಘಟನೆಯಿಂದ ಶ್ರೀಮದಾಚಾರ್ಯರ ತತ್ವಜ್ಞಾನದ ಪ್ರಸಾರ ಕಾರ್ಯ ಚೆನ್ನಾಗಿ ನಡೆಯಬೇಕು, ಸಾಮಾಜಿಕ ಸಂಘಟನೆಯೂ ಆಗಬೇಕು, ಈ ಗುರಿ ನಮಗಿತ್ತು. ಕಳೆದ 50 ವರ್ಷಗಳಿಂದ ಈ ಪೂರ್ಣ ಪ್ರಜ್ಞ ವಿದ್ಯಾಪೀಠ ನಾಡಿನ ವಿವಿಧ ಕ್ಷೇತ್ರಗಳಿಗೆ ಸಾವಿರಾರು ವಿದ್ವಾಂಸರನ್ನು ಕೊಡುಗೆಯಾಗಿ ನೀಡುತ್ತಾ ಬಂದಿದೆ. ಈ ವಿದ್ಯಾಪೀಠದೊಳಗೆ ಕಾಲಿಟ್ಟರೆ ಸಾಕು, ಯಾವುದೋ ಸಾರಸ್ವತ ಲೋಕಕ್ಕೆ ಕಾಲಿಟ್ಟ ಹಾಗೆ ಭಾಸವಾಗುತ್ತದೆ. ಎಲ್ಲವೂ ಜ್ಞಾನಮಯ. ಪುಟ್ಟ ಬಾಲಕರಾದಿಯಾಗಿ ಎಲ್ಲರೂ ಅಲ್ಲಿ ಕುಳಿತು ವೇದಾಧ್ಯಯನ ಮಾಡುವುದನ್ನು ನೋಡುತ್ತಿದ್ದರೆ ಇವರಲ್ಲಿ ಎಂತೆಂಥ ಮೇಧಾವಿಗಳು ಹೊರಬರುತ್ತಾರೋ. ಲೋಕದ ಶಾಂತಿಗೆ ತುಡಿಯುವ ಇನ್ನೆಷ್ಟು ವಿಶ್ವೇಶ್ವರರು ಇಲ್ಲಿ ಇದ್ದಾರೋ ಎಂದೆನಿಸುತ್ತದೆ. ಶಿಸ್ತಿನಿಂದ ವಿದ್ಯಾಭ್ಯಾಸವನ್ನು ಕಲಿಸಿಕೊಡುವ ಈ ಸಂಸ್ಥೆ ಇತರ ಶಾಲೆಗಳಿಗೆ ಒಂದು ಮಾದರಿ ಶಾಲೆ. ಗುರುಕುಲ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ಈ ವಿದ್ಯಾಸದನದಲ್ಲಿ ಗಣ್ಯ ಪಂಡಿತರುಗಳು ಬೋಧಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಶ್ರೀಪಾದರೇ ಸ್ವತಃ ಒಬ್ಬೊಬ್ಬ ವಿದ್ಯಾರ್ಥಿಯ ಪಾಂಡಿತ್ಯವನ್ನು ಪರೀಕ್ಷೆ ಮಾಡಿ ಅವರನ್ನು ತಿದ್ದುತ್ತಾರೆ. ಪೂರ್ಣ ಪ್ರಜ್ಞ ವಿದ್ಯಾಪೀಠದ ಮುಖ್ಯ ಉದ್ದೇಶ ತತ್ವಜ್ಞಾನದ ಪ್ರಸಾರ, ಪಂಡಿತರನ್ನು ನಿರ್ಮಾಣಗೊಳಿಸುವುದು, ಲೋಕದಲ್ಲಿ ಧಾರ್ಮಿಕ ಸಂಸ್ಕೃತಿಯ ಪ್ರಸಾರ. ಶ್ರೀಪಾದರು ಕರ್ನಾಟಕದಲ್ಲದೆ ದೇಶದಾದ್ಯಂತ ಇಂತಹ ವಿದ್ಯಾಪೀಠಗಳ ಶಾಖೆಗಳನ್ನು ಸ್ಥಾಪಿಸಿದ್ದಾರೆ. ಉಡುಪಿ ತಾಲೂಕಿನ ಕುಂಜಾರಗಿರಿಯಲ್ಲಿರುವ ಪಾಜಕ ಕ್ಷೇತ್ರ, ತಮಿಳುನಾಡಿನ ಆನಂದ ತೀರ್ಥ ವಿದ್ಯಾಪೀಠ, ಗಂಗಾವತಿಯಲ್ಲಿರುವ ವಿಜಯಧ್ವಜ ವಿದ್ಯಾಪೀಠ, ಸಿಕಂದರಾಬಾದ್ನಲ್ಲಿರುವ ವೇದವ್ಯಾಸ ವಿಶ್ವ ಕಲ್ಯಾಣ ಟ್ರಸ್ಟ್, ಹೈದರಾಬಾದ್ನಲ್ಲಿರುವ ಪೂರ್ಣಬೋಧ ವಿದ್ಯಾಪೀಠ ಮತ್ತು ವಾರಣಾಸಿಯಲ್ಲಿರುವ ಶ್ರೀಕೃಷ್ಣ ಮಧ್ವಾಶ್ರಮ, ಇವೆಲ್ಲವೂ ವಿದ್ಯಾರ್ಥಿಗಳಿಗೆ ಸಂಸ್ಕೃತ ಹಾಗೂ ವೇದ ಶಿಕ್ಷಣವನ್ನು ಸಮರ್ಥವಾಗಿ ನೀಡಿ ನಾಡಿಗೆ ಸಾವಿರಾರು ವಿಮರ್ಶಕರನ್ನು, ಶಾಸ್ತ್ರಜ್ಞರನ್ನು ನೀಡಿ ಶಾಸ್ತ್ರ ಸಂಪತ್ತನ್ನು ಉಳಿಸಿ ಬೆಳೆಸಿದೆ. ಇದರ ಮೂಲಕ ಶ್ರೀಪಾದರು ಶ್ರೀಮಂತ ಬಡವನೆಂಬ ವ್ಯತ್ಯಾಸ ತೋರದೆ ದೀನ ದಲಿತರ ಸೇವೆಗೆ ಸದಾಕಾಲ ಸ್ಪಂದಿಸುವ, ದೇಶದ ಯತಿಕುಲದಲ್ಲೇ ಒಬ್ಬ ಧೀಮಂತ ಯತಿಯೆನಿಸಿ ಒಂದು ವಿಶಿಷ್ಟ ಸ್ಥಾನ ಪಡೆದಿದ್ದಾರೆ. 1963 ಕಲ್ಬುರ್ಗಿ ಜಿಲ್ಲೆಯಲ್ಲಿ ಭೀಕರ ಕ್ಷಾಮ ಉಂಟಾಯಿತು. ಜನರೆಲ್ಲರೂ ಅನ್ನ ಆಹಾರವಿಲ್ಲದೆ ನರಳುವ ಸ್ಥಿತಿ. ಅಂತಹ ಸಂದರ್ಭದಲ್ಲಿ
ವಿಶ್ವೇಶ್ವತೀರ್ಥರು ಅಲ್ಲಿಗೆ ಭೇಟಿ ನೀಡಿ ಅಲ್ಲಿ ಹತ್ತಾರು ಅನುದಾನ ಕೇಂದ್ರಗಳನ್ನು ಆರಂಭಿಸಿದರು. ಇದೇ ರೀತಿಯ ಇನ್ನೊಂದು ಮರೆಯಲಾರದ ಘಟನೆಯೆಂದರೆ 1967 ಬಿಹಾರದಲ್ಲಿ ನಡೆದ ಭೀಕರ ಬರಗಾಲ. ಅನ್ನ ನೀರಿಲ್ಲದೆ 100 ಜನ ಹಸುನೀಗಿದರೆ ಇನ್ನಷ್ಟು ಜನ ರೋಗ ರುಜಿನಿಗಳಿಗೆ ತುತ್ತಾಗಿದ್ದರು. ಶ್ರೀಪಾದರು ಎಲ್ಲರ ಸಹಾಯದಿಂದ ವೈದ್ಯಕೀಯ ತಂಡದೊಂದಿಗೆ ಅಲ್ಲಿಗೆ ಹೋಗಿ ಸಮಾಜ ಮನೋಧರ್ಮ ಮೂಡಿಸಲು ಸ್ವಲ್ಪ ಕಾಲ ತಾವೂ ಅಲ್ಲಿದ್ದು ಸೇವೆ ಸಲ್ಲಿಸಿದರು. ಬಿಹಾರದ ಜನ ಇಂದಿಗೂ ಶ್ರೀಗಳು ಮಾಡಿದ ಈ ಮಹತ್ ಕಾರ್ಯವನ್ನು ಪೂಜ್ಯ ಭಾವನೆಯಿಂದ ನೆನಪಿಸಿಕೊಳ್ಳುತ್ತಾರೆ. ಇದೇ ರೀತಿಯಲ್ಲಿ 1977 ಆಂಧ್ರದ ಕೃಷ್ಣ ಜಿಲ್ಲೆಯ ಅವನಿಗಡ್ಡ ಪ್ರದೇಶ ಭೀಕರ ಚಂಡಮಾರುತಕ್ಕೆ ಸಿಲುಕಿದಾಗ ಹಂಸಲದೀವಿ ಎಂಬ ಗ್ರಾಮವನ್ನು ಮತ್ತು ಭೂಕಂಪಕ್ಕೆ ಸಿಲುಕಿ ತತ್ತರಿಸಿದ ಕರ್ನಾಟಕ ವಿಜಾಪುರ ಜಿಲ್ಲೆಯ ಗೋವಿಂದಪುರವನ್ನು ಪರಿಹಾರಕ್ಕಾಗಿ ಆರಿಸಿ ಅಲ್ಲಿದ್ದ ಎಲ್ಲ ಕುಟುಂಬಗಳಿಗೆ ಸಾಂತ್ವನ ಹೇಳಿ ತಮ್ಮ ತಂಡದೊಂದಿಗೆ ಅವರು ಸಲ್ಲಿಸಿದ ಸೇವೆ ಅನನ್ಯ. ಕಣ್ಣು ಮುಚ್ಚಿ ಧ್ಯಾನ ಮಾಡುವ ಪೀಠಾಧಿಪತಿಯಲ್ಲ ನಮ್ಮ ವಿಶ್ವೇಶ್ವರರು, ಕಣ್ಣು ಬಿಟ್ಟು ಎಲ್ಲರ ಕಣ್ತೆರೆಸುವ ಮಹಿಮಾನ್ವಿತರು. ನಾಡಿನಲ್ಲಿ ಎಂದಿಗೂ ಬಿಡಿಸಲಾರದ ಕಗ್ಗಂಟೆಂದರೆ ನಕ್ಸಲ್ ಪೀಡಿತ ಪ್ರದೇಶಗಳ ಸಮಸ್ಯೆ, ಮುಖ್ಯವಾಗಿ ನಾಗರಿಕ ಸೌಲಭ್ಯಗಳ ಕೊರತೆ, ಬಡತನ, ಅಜ್ಞಾನ ಇವೆಲ್ಲದರಿಂದ ಬಳಲುತ್ತಿರುವ ಈ ಜನಕ್ಕೆ ಪೇಜಾವರ ಮಠದ ವತಿಯಿಂದ ವಿದ್ಯುತ್ ಸಂಪರ್ಕ, ಮನೆಗಳ ದುರಸ್ತಿ, ನೀರಿನ ಸೌಲಭ್ಯ, ಯುವಕರಿಗೆ ವಿದ್ಯಾಭ್ಯಾಸದ ಸೌಲಭ್ಯಗಳನ್ನು ನೀಡಿದ್ದಾರೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಇನ್ನು ಮೂಲಭೂತ ಸೌಕರ್ಯಗಳೇ ಅಲ್ಲಿ ದೊರಕಿಲ್ಲ. ವಿದ್ಯುತ್ತಿನ ಸೌಕರ್ಯ ಇಲ್ಲ, ನೀರಿನ ಏರ್ಪಾಡಿಲ್ಲ, ರಸ್ತೆಗಳಿಲ್ಲ. ಅಂಥ ಸ್ಥಿತಿಯಲ್ಲಿರುವ ಆ ಹಿಂದುಳಿದ ಗುಡ್ಡಗಾಡು ಪ್ರದೇಶ ಅಲ್ಲಿ ಆದಷ್ಟು ಸೇವಾ ಕಾರ್ಯ ಮಾಡಿದರೆ ಅತ್ಯಂತ ಕಷ್ಟದಲ್ಲಿರುವ ಜನರಿಗೆ ನಮ್ಮ ಸೇವೆ ಮುಟ್ಟಿದಂತಾಗ್ತದೆ. ಮಹಾತ್ಮ ಗಾಂಧೀಜಿಯವರ ಸಂದೇಶವನ್ನು ಆದರ್ಶವಾಗಿಟ್ಟುಕೊಂಡ ಶ್ರೀಪಾದರು ಶತಮಾನಗಳಿಂದ ನೋವು ಅನುಭವಿಸುತ್ತಿರುವ ಹರಿಜನರನ್ನು ಮೇಲೆತ್ತುವ ಕಾರ್ಯ ಹರಿಸೇವೆಗೆ ಸಮನಾದದ್ದು ಎಂದು ನಿರ್ಣಯಿಸಿ ಹರಿಜನ ಕೇರಿಗೆ ಹೋಗಿ ಭಜನೆ ಮಾಡಿದರು. ಅವರಿಗೆ ಧರ್ಮೋಪದೇಶ ಮಾಡಿ ದೇವರು ಧರ್ಮ ಸರ್ವರ ಹಕ್ಕು ಎಂದು ಉಪದೇಶ ಮಾಡಿದರು. ಹರಿಜನ ವಸತಿಗಳಿಗೆ ಅನೇಕ ಸಲ ಭೇಟಿ ಕೊಟ್ಟು ಅಲ್ಲಿ ಅಸ್ಪೃಶ್ಯತೆಯ ಭಾವನೆಯನ್ನು ನಷ್ಟಗೊಳಿಸುವ ಪ್ರಯತ್ನ ಅನೇಕ ವರ್ಷಗಳಿಂದ ಮಾಡಿದ್ದೇವೆ. ಈಗ ಇನ್ನೂ ವ್ಯಾಪಕವಾಗಿ ಅದನ್ನು ವಿಸ್ತರಿಸುವ ಉದ್ದೇಶ ಇಟ್ಟುಕೊಂಡಿದ್ದೇವೆ. ನಮ್ಮ ವಿಚಾರ ಈ ನಗರಗಳಲ್ಲಿ ಹಳ್ಳಿಗಳಲ್ಲಿರುವ ಬಡ ದಲಿತ ವರ್ಗದವರು, ಹಿಂದುಳಿದವರು, ಅವರಿಗೆ ಉಚಿತ ವಿದ್ಯಾರ್ಥಿ ನಿಲಯಗಳನ್ನು ಏರ್ಪಡಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವಸತಿ ಜೊತೆಗೆ ಧಾರ್ಮಿಕ ಸಂಸ್ಕಾರ ನೀಡುವ ದೊಡ್ಡ ಯೋಜನೆ ಅದನ್ನು ಹಮ್ಮಿಕೊಂಡಿದ್ದೇವೆ. ಗೋವು ಸಂರಕ್ಷಣೆ ಇವರ ಮುಖ್ಯ ವಾಹಿನಿಯಲ್ಲೊಂದು. ನೀಲಾವರದಲ್ಲಿ ಗೋಶಾಲೆಯನ್ನು ಸ್ಥಾಪನೆ ಮಾಡಿ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಕಿರಿಯ ಶ್ರೀಪಾದರಾದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥರಿಗೆ ನೀಡಿದ್ದಾರೆ. 10 ಕೆಳಗೆ ಗುರುಗಳು ತಾವು ಮುನ್ನಡೆಸ್ತಾ ಇದ್ದಂತಹ ಒಂದು ಗೋಶಾಲೆಯ ಜವಾಬ್ದಾರಿಯನ್ನು ನಮ್ಮ ಮೇಲೆ ಹೊರಿಸಿದರು. ಗೋಶಾಲೆಯನ್ನು ಇವತ್ತು ನಾವು ಸಮಾಜದ ಅನೇಕ ಗಣ್ಯರ ಸಹಕಾರದೊಂದಿಗೆ ಮುನ್ನಡೆಸ್ತಾ ಇದ್ದೇವೆ. 100 ಗೋವುಗಳಿಗೆ, ಅನಾಥ ಗೋವುಗಳಿಗೆ ಆಶ್ರಯ ನೀಡ್ತಾ ಇದ್ದಂತಹ ನಮ್ಮ ಗೋಶಾಲೆ ಇವತ್ತು 1000 ಗೋವುಗಳಿಗೆ, ಅನಾಥ ಗೋವುಗಳಿಗೆ ಆಶ್ರಯ ನೀಡುವಂತಹ ತಾಣವಾಗಿ, ದೊಡ್ಡ ತಾಣವಾಗಿ ಬೆಳೆದಿದೆ. ಮಠ ಮಾನ್ಯಗಳು ಯಾವುದೇ ಸೇವಾ ಕಾರ್ಯಗಳನ್ನು ಮಾಡಿದರೂ
ಅದಕ್ಕೆ ರಾಜಕೀಯ ಸಹಕಾರವಿರಬೇಕು. ಹಾಗೆಯೇ ಅಲ್ಲಿನ ಧುರೀಣರು ಅವರಿಗೆ ಪ್ರೋತ್ಸಾಹಕರ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಶ್ರೀಪಾದರಿಗೆ ಹಲವು ದಶಕಗಳಿಂದ ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರಮಟ್ಟದ ರಾಜಕೀಯ ಧುರೀಣರ ಸಂಪರ್ಕವಿದ್ದರೂ ಅದು ಪಕ್ಷಾತೀತ ಸಂಬಂಧ. ರಾಷ್ಟ್ರಹಿತ, ಜನಹಿತ, ಹಿಂದೂ ಧರ್ಮದ ಹಿತ ಹಾಗೂ ಮಾನವೀಯ ಸಂರಕ್ಷಣೆಯೇ ಇವರ ಮೂಲ ಮಂತ್ರವಾಗಿರುವುದರಿಂದ ನೇರವಾಗಿ ತಮ್ಮ ಚಿಂತನೆಗಳನ್ನು ವ್ಯಕ್ತಪಡಿಸುತ್ತಿದ್ದರು. ಕೆಲವು ಉದಾಹರಣೆಗಳನ್ನು ಹೇಳುವುದಾದರೆ, ತುರ್ತು ಪರಿಸ್ಥಿತಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಎರಡು ಪತ್ರಗಳನ್ನು ಬರೆದು ಪ್ರಜಾಪ್ರಭುತ್ವವನ್ನು ವಿರೋಧಿಸಿದ ಬಾಂಗ್ಲಾದ ನಾಯಕ ಮುಜಿಬುರ್ ರೆಹಮಾನ್ರಂತೆ ಜನರ ಕೋಪಕ್ಕೆ ಗುರಿಯಾಗುವ ಪರಿಸ್ಥಿತಿ ಬಂದೀತು ಎಂದು ಎಚ್ಚರಿಸಿದ್ದರು. ಇದು ನಿಜಕ್ಕೂ ಪ್ರಜಾತಂತ್ರ ಇತಿಹಾಸದಲ್ಲೊಂದು ಅಪರೂಪದ ದಾಖಲೆ. ಉಳುವವನೇ ಭೂಮಿಯ ಒಡೆಯ. ಈ ಭೂಮಸೂದೆ ಜಾರಿಯಾಗುತ್ತಿದ್ದ ಕಾಲದಲ್ಲಿ ಮಠಗಳ ಭೂಮಿಯನ್ನು ಈ ಕಾಯ್ದೆಯಡಿ ತರಬಾರದು ಎಂದು ಹಲವೆಡೆಯಿಂದ ಒತ್ತಾಯ ಬಂದಾಗ ಮಠದ ಭೂಮಿಯನ್ನು ಕಾಯ್ದೆಯಿಂದ ಹೊರಗಿಟ್ಟರೆ ರೈತರಿಗೆ ಮಠಗಳ ಮೇಲೆ ದ್ವೇಷ ಬರಲು ಕಾರಣವಾಗುತ್ತದೆ. ಆದ್ದರಿಂದ ಕಾಯ್ದೆ ಎಲ್ಲರಿಗೂ ಒಂದೇ ಇರಲಿ ಎಂಬ ಸ್ಪಷ್ಟ ನಿಲುವಾಗಿತ್ತು ಶ್ರೀ ವಿಶ್ವೇಶ್ವ ತೀರ್ಥರದು. ಯಾವುದೇ ನಾಡಾದರೂ ಸರಿ, ಅದು ತನ್ನ ಭಾಷೆ, ಕಲೆ, ಸಂಸ್ಕೃತಿ, ಸಾಹಿತ್ಯ ಇವುಗಳನ್ನು ಉಳಿಸಿಕೊಂಡಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಎನ್ನುವ ಶ್ರೀಪಾದರು ತಮ್ಮ ವಿದ್ಯಾಪೀಠದಲ್ಲಿ ಪ್ರಾಚೀನ ಕಾಲದ ತಾಳೆಗರಿಗಳನ್ನು ಸಂಶೋಧನೆ ಮಾಡಿ ಅದನ್ನು ಸುರಕ್ಷಿತವಾಗಿ ಜೋಪಾನ ಮಾಡಿರುವುದಲ್ಲದೆ ತಮ್ಮ ಅಧ್ಯಯನ ಕೇಂದ್ರದಲ್ಲಿ ಅನೇಕ ವಿದ್ವಾಂಸರುಗಳಿಂದ ಅದನ್ನು ಓದಿಸಿ ಬರೆಸಿ ಅದನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಿ ಈಗಿನ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಅನುಕೂಲ ಮಾಡಿಕೊಡುತ್ತಿದ್ದಾರೆ. ಇದೆಲ್ಲವೂ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಮಹತ್ಕಾರ್ಯವೆಂದೇ ಹೇಳಬೇಕು. ಶ್ರೀಪಾದರು ಪರಿಸರದ ಬಗ್ಗೆ ಅಷ್ಟೇ ಕಾಳಜಿ ವಹಿಸುತ್ತಾರೆ. ಪ್ರಕೃತಿ ವಿಕೋಪಗಳನ್ನು ನಾವು ತಡೆಯಬೇಕೆಂದರೆ ನಾವು ನಮ್ಮ ಪರಿಸರವನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕು. ಆಗಲೇ ಮಳೆ ಬೆಳೆ ಕಾಲಕಾಲಕ್ಕೆ ಆಗುತ್ತದೆ, ದೇಶವೂ ಸುಭಿಕ್ಷವಾಗಿರುತ್ತದೆ ಎನ್ನುತ್ತಾರೆ. ಪರಿಸರದ ರಕ್ಷಣೆ ಬಗ್ಗೆ ಈಗಾಗಲೇ ಈ ಅನೇಕ ಉದ್ಯಮಗಳಿಂದಾಗಿ ಪರಿಸರಕ್ಕೆ ಆಗುವ ಹಾನಿಯನ್ನು ತಡೆಯುವಂಥ ಪ್ರಯತ್ನ, ಅದಕ್ಕಾಗಿ ಸತ್ಯಾಗ್ರಹ ಇಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳುವಂಥ ಅನೇಕ ಸಂದರ್ಭಗಳನ್ನು, ಉಪಕ್ರಮಗಳನ್ನು ನಾವು ಆರಂಭಿಸಿದ್ದೇವೆ. ಪೇಜಾವರ ಮಠದ ಶ್ರೀ ಶ್ರೀ ವಿಶ್ವೇಶ್ವತೀರ್ಥ ಶ್ರೀಪಾದರು ಈವರೆಗೆ ಸಮಾಜದಿಂದ ಪಡೆದುದಕ್ಕಿಂತಲೂ ಸಮಾಜಕ್ಕೆ ನೀಡಿರುವುದೇ ಹೆಚ್ಚು. ರಾಷ್ಟ್ರ ಕಂಡ ಅತ್ಯಂತ ಶ್ರೇಷ್ಠ ಯತಿಗಳಲ್ಲಿ ಒಬ್ಬರಾದ ಇವರು ನೂರ್ಕಾಲ ಬಾಳಲಿ, ಇವರ ಸೇವೆ ನಾಡಿಗೆ ಇದೇ ರೀತಿಯಾಗಿ ನಿರಂತರ ಲಭಿಸುವಂತಾಗಲಿ ಎಂಬುದೇ ನಾಡಿನ ಎಲ್ಲ ಜನತೆಯ ಇಚ್ಛೆ. ವಿಶ್ವೇಶ್ವತೀರ್ಥರು ಸಮಾಜ ಸೇವೆಯಲ್ಲಿ ಭಗವಂತನನ್ನು ಕಂಡ ವಿಶ್ವಂಭರ. ಬಾ